ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಸೊ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಪ್ರತಿ ತಿಂಗಳು ಯಾರ್ಯಾರು ಪಡೆದುಕೊಳ್ತಾ ಇದ್ರು ಸೊ ಅಂತವರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಇಲ್ಲಿ ಸಿಗೋದಿಲ್ಲ ಅಂಡ್ ಈ ಒಂದು ಯೋಜನೆ ಕೂಡ ಅವ್ರದ್ದು ಇಲ್ಲಿ ಕ್ಯಾನ್ಸಲ್ ಆಗಲಿದೆ ಸೊ ಇಲ್ಲಿ ಎಲ್ಲರದ್ದು ಕೂಡ ಅಲ್ಲ ಇದೀಗ ಕೆಲವೊಬ್ಬರ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನ ಇದೀಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇದೀಗ ಸಚಿವರು ಕೆಲವು ಮಾಹಿತಿಯೊಂದು ನೀಡಿದ್ದಾರೆ ಅಂಡ್ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇಲ್ಲಿ ನೀಡಲಾಗುತ್ತೆ ಸೊ ಇನ್ನು ಈ ಒಂದು ಯೋಜನೆ ಹಣ ಯಾರ್ಯಾರಿಗೆ ಸಿಗುತ್ತೆ ಸೊ ಯಾರ್ಯಾರಿಗೆ ಈ ಒಂದು ಯೋಜನೆ ಹಣ ಸಿಗೋದಿಲ್ಲ ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಅಂತ ಹೇಳಿದ್ರು ಅದೇ ರೀತಿ ಇದೀಗ ಆಲ್ಮೋಸ್ಟ್ ಇಲ್ಲಿ ಒಂದು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಅಂಡ್ ಅವರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಇದೀಗ ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ಜನರಿಗೆ ನೀಡ್ತಾ ಇದ್ದಾರೆ ಅಂಡ್ ತುಂಬಾ ಜನ ಇಲ್ಲಿ ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆದು ಹತ್ತು ತಿಂಗಳನ್ನ ಕಂತು ಇಲ್ಲಿ ಬಂದಿದೆ ಇನ್ನು ಹನ್ನೊಂದು ಹಾಗೂ ಹನ್ನೆರಡನೇ ತಿಂಗಳಿನ ಹಣ ಇಲ್ಲೂ ಬರಲಿಲ್ಲ ಆಗಿತ್ತು ಬಟ್ ಇದೀಗ ಜೂನ್ ತಿಂಗಳಿನ ಹಣ ಬಂದ್ಬಿಟ್ಟು ಇದೀಗ ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ಹಣವನ್ನ ರಿಲೀಸ್ ಮಾಡಿದ್ದಾರೆ ಅಂಡ್ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಹೇಳಿದ್ರು ಸೊ ಎರಡು ಕಂತಿನ ಹಣವನ್ನ ಒಟ್ಟಿಗೆ ರಿಲೀಸ್ ಅಂತ ಅನ್ಕೊಂಡು ಬಟ್ ಇದೀಗ ಕೇವಲ ಒಂದೇ ತಿಂಗಳಿನ ಕಂತಂದ್ರೆ ಎರಡು ಸಾವಿರ ಹಣವನ್ನ ಇದೀಗ ಫಲಾನುಭವಿಗಳಿಗೆ ನೀಡಿದ್ದಾರೆ ಅಂಡ್ ಇದೀಗ ಹನ್ನೊಂದು ತಿಂಗಳಿನ ಹಣ ಇದೀಗ ಫಲಾನುಭವಿಗಳಿಗೆ ಸಿಕ್ಕಿದೆ ಇನ್ನು ಹನ್ನೆರಡು ಹಾಗೂ ಹದಿಮೂರನೇ ತಿಂಗಳಿನ ಹಣ ಈ ಒಂದು ತಿಂಗಳು ಬರಬೇಕಿತ್ತು ಇನ್ನು ಇನ್ನೂ ಕೂಡ ಈ ಒಂದು ಹಣ ಬಂದಿಲ್ಲ ಸೊ ಯಾವಾಗ ಬರುತ್ತೂ ಕೂಡ ಹೇಳ್ತೀನಿ ಅಂಡ್ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಫಲಾನುಭವಿಗಳಿಗೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ನೀಡೋದಿಲ್ಲ ಕೆಲವೊಂದನ್ನ ಫಿಲ್ಟರ್ ಮಾಡಿದ್ದಾರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೊಸ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ ಸೊ ಅಂತವರಿಗೆ ಮಾತ್ರ ಈ ಒಂದು ಯೋಜನೆ ಹಣ ಇನ್ ಮುಂದೆ ಸಿಗ್ತಾ ಹೋಗುತ್ತೆ ಕೆಲವೊಂದು ಪಾಯಿಂಟ್ ನ ಬಗ್ಗೆ ಹೇಳ್ತೀನಿ ಸೊ ಯಾರ್ಯಾರಿಗೆ ಈ ಒಂದು ಯೋಜನೆ ಹಣ ಸಿಗೋದಿಲ್ಲ ಅಂತ ಇಲ್ಲಿ ಹೇಳ್ತೀನಿ ಸೊ ಇವಾಗ ಸರ್ಕಾರದಿಂದ ಕೆಲವೊಂದು ಅಪ್ಡೇಟ್ ಬಂದಿದೆ ಕೆಲವೊಂದು ಪಾಯಿಂಟ್ ನ ಬೇಸ್ ಮೇಲೆ ಇದೀಗ ಈ ಒಂದು ಯೋಜನೆ ಹಣವನ್ನ ನೀಡ್ತಾರೆ ಅಂಡ್ ಈ ಒಂದು ಕಂಡೀಷನ್ ಗೆ ನೀವೇನಾದ್ರೂ ಅಪ್ಲೈ ಆಗಿತ್ತು ಅಂತಂದ್ರೆ ಈ ಒಂದು ಯೋಜನೆ ಹಣ ಇನ್ ಮುಂದೆ ನಿಮ್ಮ ಒಂದು ಖಾತೆಗೆ ಸಿಗೋದಿಲ್ಲ ಹೌದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಇದೀಗ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಯಾರ್ಯಾರಿಗೆ ಈ ಒಂದು ಯೋಜನೆ ಇನ್ ಮುಂದೆ ಕ್ಯಾನ್ಸಲ್ ಆಗತ್ತೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಮೊದಲೇದಾಗಿ ನಿಮಗೂ ಕೂಡ ಗೊತ್ತಿದೆ ಎ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಪಡ್ಕೊಳ್ತಾ ಇದ್ರು ಸೊ ಅಂತವರಿಗೆ ಇಲ್ಲಿ ಯೋಜನೆ ಸಿಗ್ತಾ ಇರಲಿಲ್ಲ ಬಟ್ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಈ ಒಂದು ಯೋಜನೆ ನಿಮ್ಗೆ ಇಲ್ಲಿ ಕ್ಯಾನ್ಸಲ್ ಆಗಲಿದೆ ಅದು ಕೆಲವೊಂದು ಸರ್ವೆ ಬೇಸ್ ಮೇಲೆ ಇದೀಗ ಈ ಒಂದು ಯೋಜನೆ ಬಂದ್ಬಿಟ್ಟು ನಿಮ್ದು ಇದೀಗ ಕ್ಯಾನ್ಸಲ್ ಆಗತ್ತೆ ಇನ್ನು ಎರಡನೇದಾಗಿ ನಿಮ್ಮ ಒಂದು ಮನೆಯಲ್ಲಿ ಯಾರು ಫಲಾನುಭವಿಗಳು ಇರ್ತಾರೋ ಅವರ ಒಂದು ರೇಷನ್ ಕಾರ್ಡ್ ನಲ್ಲಿ ಯಜಮಾನಿ ಅಂತ ಅವರು ಇರ್ತಾರೆ ಇನ್ನು ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಯಾರಾದರೂ ಸದಸ್ಯರು ಇಲ್ಲಿ ಪ್ರೈವೇಟ್ ಕಾರ್ ಅನ್ನ ಹೊಂದಿದ್ರೆ ಸೊ ಅಂತವರ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಅವರ ಒಂದು ಖಾತೆಗೆ ಸಿಗೋದಿಲ್ಲ ಹೌದು ನೀವೇನಾದ್ರು ಇಲ್ಲಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿಯೂ ಕೂಡ ನೀವು ಮನೆಯ ಯಜಮಾನಿ ಅಂತ ಇರುತ್ತೆ ಸೊ ನಿಮ್ಮ ಒಂದು ಸದಸ್ಯರು ಯಾರಾದರೂ ಇಲ್ಲಿ ಪ್ರೈವೇಟ್ ಕಾರ್ ಅಥವಾ ಫೋರ್ ವೀಲರ್ ವೆಹಿಕಲ್ ಯಾರಾದರೂ ಸ್ವಂತಕ್ಕೆ ಯೂಸ್ ಮಾಡ್ತಾ ಇದ್ರೆ ಸೊ ಅಂತವರ ರೇಷನ್ ಕಾರ್ಡ್ಗಳು ಇನ್ ಮುಂದೆ ಇಲ್ಲಿ ಕ್ಯಾನ್ಸಲ್ ಆಗತ್ತೆ ಹೌದು ಇಲ್ಲಿ ನೀವೇನಾದ್ರೂ ಫಲಾನುಭವಿಗಳು ಆಗಿದ್ರೆ ನಿಮ್ಮ ಒಂದು ಹೆಸರು ಬಂದ್ಬಿಟ್ಟು ರೇಷನ್ ಕಾರ್ಡ್ ನಲ್ಲಿ ಮನೆ ಯಜಮಾನಿ ಅಂತ ಇರುತ್ತೆ ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಯಾರಾದ್ರೂ ಸದಸ್ಯರು ಇಲ್ಲಿ ಫೋರ್ ವೀಲರ್ ವೆಹಿಕಲ್ ಅನ್ನ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಸ್ವಂತಕ್ಕೆ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಸೊ ಅಂತವರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಅವರಿಗೆ ಸಿಗೋದಿಲ್ಲ ಇಲ್ಲಿ ಯೆಲ್ಲೋ ಬೋರ್ಡ್ ವೆಹಿಕಲ್ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಸೊ ಅಂತವರಿಗೆ ಪ್ರಾಬ್ಲಮ್ ಇಲ್ಲ ಬದಲಾಗಿ ಸೊ ನೀವೇನಾದ್ರೂ ಇಲ್ಲಿ ಪ್ರೈವೇಟ್ ಕಾರು ಅಥವಾ ನೀವು ಯಾವ್ದಾದ್ರು ಒಂದು ವೆಹಿಕಲ್ ನ ಸ್ವಂತಕ್ಕೆ ಯೂಸ್ ಮಾಡ್ತಾ ಇದ್ರೆ ಸೊ ಅಂತವರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಸಿಗೋದಿಲ್ಲ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ನೀವೇನಾದ್ರೂ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತೀರೋ ಸೊ ಅಂತವರಿಗೆ ಇನ್ ಮುಂದೆ ಈ ಒಂದು ಯೋಜನೆ ಹಣ ಇಲ್ಲಿ ಸಿಗೋದಿಲ್ಲ ಹೌದು ನಿಮ್ಮ ಮನೆಯವರು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗಂಡ ಅಥವಾ ಅವರ ಮಕ್ಕಳು ಯಾರಾದ್ರೂ ಇಲ್ಲಿ ಜಿ ಎಸ್ ಟಿ ಅನ್ನ ಪೇ ಮಾಡ್ತಾ ಇದ್ರೆ ಸೊ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಸ್ಕೀಮ್ ಅನ್ನ ಅವರಿಗೆ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡಲಾಗುತ್ತೆ ಅಂಡ್ ಇನ್ನು ನಾಲ್ಕನೇದಾಗಿ ನಿಮ್ಮ ಒಂದು ಮನೆ ಬಂದ್ಬಿಟ್ಟು ಒಂದು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ಇತ್ತು ಅದರಿಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅಂತವರಿಗೂ ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯನ್ನ ಇದೀಗ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂಡ್ ಇನ್ನು ನಾಲ್ಕನೇದಾಗಿ ನಿಮ್ಮ ಒಂದು ಮನೆಯಲ್ಲಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ಇತ್ತು ಅದರಿಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಸೊ ಅಂತವರಿಗೂ ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಸಿಗೋದಿಲ್ಲ ಅಂಡ್ ಇನ್ನು ಕೊನೆಯದಾಗಿ ನಿಮ್ಮ ಒಂದು ಜಮೀನಿಲ್ಲಿ ಮೂರು ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅಂತವರಿಗೂ ಕೂಡ ಇನ್ ಮುಂದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ ಸೊ ಇದೀಗ ಈ ಎಲ್ಲ ಕಂಡೀಷನ್ ಬೇಸ್ ಮೇಲೆ ಯಾವ್ದಾದ್ರು ಒಂದು ಕಂಡೀಷನ್ಗೆ ನೀವು ಅಪ್ಲೈ ಆಗಿದ್ರು ಅಂತಂದ್ರೆ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಕ್ಯಾನ್ಸಲ್ ಆಗಲಿದೆ ಬಟ್ ಇವಾಗ ಆಲ್ರೆಡಿ ನಿಮಗೆ ಜೂನ್ ತಿಂಗಳಿನ ಒಂದು ಕಂತು ಬಂದಿದೆ ಇನ್ನು ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಕಂತು ಬರತ್ತೆ ಅದಾದ ನಂತರ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಬರೋದು ಕೂಡ ಇದೀಗ ಡೌಟ್ ಆಗಿದೆ ಹೌದು ಇದೀಗ ನಿಮ್ದು ಯಾವ್ದಾದ್ರು ಒಂದು ಕಂಡೀಷನ್ಗೆ ಇಲ್ಲಿ ಅಪ್ಲೈ ಆಗಿತ್ತು ಅಂತಂದ್ರೆ ಇನ್ ಮುಂದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಕ್ಯಾನ್ಸಲ್ ಆಗಲಿದೆ ಬಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ತಾವು ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ರೀತಿಯ ಒಂದು ಕಂಡೀಷನ್ ಅನ್ನ ಹೇರಲಿಲ್ಲ ಬಟ್ ಇದೀಗ ತಮ್ಮ ಒಂದು ಸರ್ಕಾರ ಬಂದ ನಂತರ ಇದೀಗ ಈ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡುವ ಸಲುವಾಗಿ ಇದೀಗ ಕೆಲವೊಂದು ರೂಲ್ಸ್ ಗಳನ್ನು ಇಲ್ಲಿ ತರ್ತಾ ಇದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನೆಂಬುದನ್ನ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಗೃಹಲಕ್ಷ್ಮಿ ಯೋಜನೆ ಇದು ಈ ತಿಂಗಳು ಯಾವ್ದಾದ್ರು ಬಂದಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ